हाय प्रिय वीक्षकरे, रामनगर जिले बिडदी पुरसभेय नूतन अध्यक्षरु हरि प्रसाद रवरु नम जोते इद्दारे, बन्नि अवरन्न माताड्सोण। सर नमस्ते। नमस्कार सर। सर नीवु इत्तीचिन दिनगळल्लि एल्ल जनर ओंदु आकांक्षेयंते बिडदी पुरसभेगे नूतन अध्यक्षरागि आय्के आगिद्दीरा, तम्म मुंदिन ओंदु कार्यवैखरि पुरसभे अध्यक्षरागि याव रीति जनरिगे सर नमस्कार। इवत मोदले सारी नम बिडदी पुरसभे महाजनते ना धन्यवाद तल्ता ऐनिवत दिवस नम जे डी एस वरिष्ठर देवेगौड़ देवेगौड़प्पाजीवर अर कुमारण्णवर नम हेमंजण्णवर सारथ्यदली नम बिडदी पुरसभे सदस्य गमन हरसी पुरसभे अध्यक्ष स्थानदल्लि ऐनु पुडिसिद्दारे एल्लरिगू धन्यवाद हेळलु इष्टपडुत्तेने। ऐनिवत्तु दिवस बिडदी पुरसभा महाजनतेगे मूलभूत सौकर्यगळन्न अंद्रे चरंडि इरबहुदु, अदाद्मेले कुडियो नीरिन व्यवस्थे इरबहुदु, कस विलेवारि अंत केलस इरबहुदु, रोडिन व्यवस्थे इरबहुदु, आमेले नम्म बीदि दीपगळद समस्ये इरबहुदु, एल्ल समस्येगळन्नु ई अध्यक्ष स्थानदल्लि ಕೂಡಿಸಿದ್ದಾರೆ। ಈ ನಮ್ಮ ಅವಧಿಯಲ್ಲೇ ಎಲ್ಲಾ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂತ ಕೆಲಸ ಮಾಡುತ್ತೇವೆ, ಅದನ್ನು ಹೇಳಲು ಇಚ್ಛೆಪಡುತ್ತೇನೆ। ಸರ್ ಅಂದಾಗ ಇತ್ತೀಚಿನ ದಿನಗಳಲ್ಲಿ ಜನಗಳು ಸಾಕಷ್ಟು ಬೇಸತ್ತು ಹೋಗಿದ್ದಾರೆ ಸರ್, ಕಾರಣ ಏನಂತ ಅಂದ್ರೆ ಈಗ ಒಂದಲ್ಲ ಒಂದು ಸಮಸ್ಯೆ ನಗರಗಳಲ್ಲಿ ಕಾಡ್ತಾನೆ ಇರುತ್ತೆ ಜನಕ್ಕೆ। ಈಗ ಕಸ ವಿಲೇವಾರಿ ಆಗೋದಿಲ್ಲ, ಜೊತೆಗೆ ಈ ಒಳಚರಂಡಿ ಅವ್ಯವಸ್ಥೆಗಳು, ಬೀದಿ ದೀಪಗಳ ಅವ್ಯವಸ್ಥೆಗಳು ಇದೆಲ್ಲ ಸಾಕಷ್ಟು ಬೇಸತ್ತು ಹೋಗಿದ್ದಾರೆ। ಜೊತೆಗೆ ಈ ಖಾತೆ ಕಂದಾಯಗಳು ಅವರ ಸ್ವಂತ ಸ್ಥಳಕ್ಕೆ ಖಾತೆ ಕಂದಾಯಗಳು ಕೂಡ ಆಗದನೆ ಜನ ಎಷ್ಟೋ ಸಲಿ 100 ಬಾರಿ 200 ಬಾರಿ ಈ ಬಿಬಿಎಂಪಿ ಮೆಟ್ಲನ್ನ ಅತ್ತಿ 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 ಸುತ್ತಾಗ್ಬಿಟ್ಟಿರ್ತಾರೆ। ಇಂತವಕ್ಕೆಲ್ಲ ತಾವು ಕಡಿವಾಣ ಆಗತಕ್ಕಂತ ಯೋಜನೆನ ಮಾಡಿದಿರಾ? ಈ ನನ್ನ ಅಧಿಕಾರ ಸ್ವೀಕಾರ ತಗೊಂಡ ಆದ್ಮೇಲೆ ಇವತ್ತು ಏನಿದೆ ಸರ್, ಬೀದಿ ದೀಪದ ವ್ಯವಸ್ಥೆದಲ್ಲ ಟೆಂಡರ್ ಆಗಿದೆ, ಅದಿನ್ನ ಕೆಲಸ ಸ್ಟಾರ್ಟ್ ಆಗೋ ಅವಧಿಯಲ್ಲಿದೆ, ಸ್ಟಾರ್ಟ್ ಮಾಡ್ತಾರೆ। ಈ ಕಸ ವಿಲೇವಾರಿದು ನಮಗೆ ಕಸ ಹಾಕುವಂತ ಜಾಗ ಯಾವುದೂ ಸಹ ಇರಲಿಲ್ಲ। ಇವತ್ತು ಹರಿಸಂದ್ರದಲ್ಲಿ ಕಸ ವಿಲೇವಾರಿ ಪ್ರೋಗ್ರಾಮ್ ಕಸ ವಿಲೇವಾರಿ ಆಗೋದಕ್ಕೆ ಅಂತಲೇ ಜಾಗ ಸೂಚಿಸಿದ್ದಾರೆ। ಆ ಸೂಚಿಸಿರುವಂಥ ಜಾಗದಲ್ಲಿ ಇನ್ಮೇಲೆ ಕಸ ವಿಲೇವಾರಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ। ಆಮೇಲೆ ಖಾತೆ ವಿಚಾರದಲ್ಲಿ ಗೌರ್ಮೆಂಟಿಂದ ರಿಜೆಕ್ಟ್ ಪಾಸ್ ಮಾಡಿದ್ದಾರೆ, ಎಲ್ಲ ತರಹ ಖಾತೆ ಕೊಡಬೇಕು ಅಂತ, ಅದು ನಮ್ಮ ಮೊನ್ನೆ ತಾನೇ ಬಂದಿದೆ। ಇನ್ಮುಂದೆ ಎಲ್ಲ ಬಡವರಿಗೂ ಮತ್ತು ಎಲ್ಲ ಖಾತೆದಾರರಿಗೂ ನಮ್ಮ ಪುರಸಭೆ ವತಿಯಿಂದನೇ ನಾವೇ ಕಡದು ಕೆಲಸ ಖಾತೆ ಮಾಡ್ಕೊಳ್ಳೋಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ ಸರ್। ಅಂದಾಗೆ ಬಿಡದಿ ಪುರಸಭೆಯಲ್ಲಿ ತಾವು ನೂತನ ಅಧ್ಯಕ್ಷರಾಗಿದ್ದೀರಾ, ಈಗ ನೂತನ ಅಧ್ಯಕ್ಷರಾಗಿ ಸಾಮಾನ್ಯ ಜನರಿಗೆ ಬಿಡದಿ ನಗರದ ಜನತೆಗೆ ತಾವು ಸಿಕ್ತಕ್ಕಂಥ ಕೆಲಸ ಮಾಡ್ತೀರಾ, ತಾವು ಸಂಪರ್ಕಕ್ಕೆ ಸಿಗುವಂಥ ಒಂದು ನಿಟ್ಟಿನಲ್ಲಿ ಇರ್ತೀರಾ, ಇಲ್ಲಾಂದರೆ ಅಧ್ಯಕ್ಷರು ಯಾರು ಅಂತಲೇ ಗೊತ್ತಿಲ್ಲ, ಅಧ್ಯಕ್ಷರು ನಮ್ಗೆ ಸಿಗೋದೇ ಇಲ್ಲ ಅಂತಕ್ಕಂಥ ಒಂದು ಮನೋಭಾವನೆಯಲ್ಲೇ ಉಳ್ಕೊಬಿಡ್ತೀರಾ ಸರ್? ಸರ್ ಏನಿವತ್ತು ಬಿಡದಿ ಪುರಸಭೆ ಮಹಾಜನತೆಗೆ ಹೇಳಲು ಇಚ್ಛೆಪಡ್ತೀನಿ ಅಂದರೆ, ಇದೇ 3ನೇ ತಾರೀಕು ನಮ್ಮ ಪುರಸಭೆಯಲ್ಲಿ ಅಧಿಕಾರ ಸ್ವೀಕಾರ ಮಾಡಲಿದ್ದೇನೆ। ಆ ಅಧಿಕಾರ ಸ್ವೀಕಾರ ಮಾಡಾದ್ಮೇಲೆ ಆ ಪುರಸಭೆ ಕಚೇರಿಯಲ್ಲಿ ಪ್ರತಿದಿನ ಲಭ್ಯವಿರುತ್ತೇನೆ। ಎಲ್ಲ ಪುರಸಭೆ ನಾಗರಿಕರು ಹೇಳೋದಿಷ್ಟೇ ಇಷ್ಟೇನೆ, ಪುರಸಭೆಯಲ್ಲಿ 3ನೇ ತಾರೀಕಿಂದ ಡೈಲಿ ನಾನು ಕಚೇರಿಯಲ್ಲಿ ಲಭ್ಯವಿರುತ್ತೇನೆ। ನಿಮ್ಮ ಪುರಸಭೆ ವತಿಯಿಂದ ಏನೇನು ಕೆಲಸ ಆಗಬೇಕು ಎಲ್ಲರೂ ಬಂದು ನೀವೇನು ಸಮಸ್ಯೆ ಇದೆ ಅದನ್ನು ನಾನು ಹೇಳಿ ನಾನು ಅದನ್ನು ಪುರಸಭೆ ಅಧಿಕಾರಿಗಳನ್ನ ಕರೆದು ನಿಮ್ಮದೇ ಸ್ಥಳದಲ್ಲೇ ಆ ಕೆಲಸನ ಕಾರ್ಯರೂಪ ತರುವಂಥ ಕೆಲಸ ಮಾಡ್ತೇನೆ। ಆದರೆ ಅದು ತಪ್ಪಿ ಏನಾದರೂ ನೀವು ನಮ್ಮನ್ನು ಮೀಟ್ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ನನ್ನ ಫೋನ್ ನಂಬರ್ ಸಹ ಸದಾ ಇರ್ತದೆ ಆಫೀಸಲ್ಲಿ, ನೀವು ಸದಾ ಫೋನಲ್ಲಿ ನನ್ನ ರೀಚ್ ಮಾಡಿ, ನಾನು ನಿಮಗೆ ಫೋನಲ್ಲೇ ನಿಮ್ಮ ಕೆಲಸನ ನಾನು ರೆಡಿ ಮಾಡಿಕೊಡುವಂಥ ಕೆಲಸ ಮಾಡ್ತೇನೆ। ನಮ್ಮ ಪುರಸಭೆ ವತಿಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜೆಗಳಿಗೂ ನಾನು ಏನು ನಮ್ಮ ಪುರಸಭೆ ವತಿಯಿಂದ ಏನು ಕೆಲಸ ಆಗಬೇಕು ಅನ್ನೋದನ್ನು ನಾನು ಅದನ್ನು ಮಾಡಿಕೊಡ್ತೀನಿ। ಇವತ್ತೇನು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಬಿಡದಿ ಪುರಸಭೆ ಮಾದರಿ ಪುರಸಭೆ ನಂಬರ್ ಒನ್ ಪುರಸಭೆ ಇದೆ, ಅದನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಎತ್ಕೊಂಡು ಬರುವಂಥ ಕೆಲಸನ ನಮ್ಮ ಅವಧಿಯಲ್ಲಿ ಮಾಡ್ತೀನಿ ಅಂತ ಹೇಳಲಿ ಸರ್। ಈ ಪ್ರಿಯ ವೀಕ್ಷಕರೇ, ಈಗ ನೀವು ಕೇಳಿದ್ರಲ್ಲ ನಮ್ಮ ಬಿಡದಿ ಪುರಸಭೆಯ ನೂತನ ಅಧ್ಯಕ್ಷರು ಹರಿಪ್ರಸಾದ್ರವರು ಹೇಳಿದಂಥ ಮಾತುಗಳನ್ನ, ಇದೊಂಥರ ಖುಷಿ ಆಗುತ್ತೆ। ಏನಂದರೆ ದಿನದ 24 ಗಂಟೆ ಟೈಮು ಕೂಡ ನಾನು ಫೋನ್ ಮಾಡಿದ್ರೆ ನಾನು ನನ್ನ ಜನತೆಗೆ ಸಿಗ್ತೀನಿ, ಅವ್ರ ಸಮಸ್ಯೆಗಳನ್ನ ಈಡೇರಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ, ಈಡೇರಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ, ಇದು ನನ್ನ ಕೆಲಸ, ಒಂದು ಹೊಸ ತಿರುವನ್ನು ತರ್ತೀನಿ ಪುರಸಭೆಯಲ್ಲಿ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ। ಸಾಕಷ್ಟು ಯುವಕರಿದ್ದಾರೆ, ಅವರು ಮಾಡ್ತಾರೆ, ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ, ಬಿಡದಿ ಒಂದು ನಗರ ಹೊಸ ಚೈತನ್ಯದತ್ತ ಹೋಗಲಿ
ಅವರಿಂದ ಒಂದು ಮಾದರಿಯನ್ನು ಸೃಷ್ಟಿ ಮಾಡಲಿ ಅಂತ ನಮ್ಮ ವಾಹಿನಿಯ ಪ್ರಕಾರ ನಾವು ಹೇಳ್ತಾ ಇಷ್ಟೊತ್ತವರೆಗೂ ಮಾಸ್ ಟಿ ವಿ ವಾಹಿನಿಗೆ ಸಂದರ್ಶನ ಕೊಟ್ಟಂಥ ನಮ್ಮ ನೂತನ ಪುರಸಭೆ ಅಧ್ಯಕ್ಷರಾದಂಥ ಹರಿಪ್ರಸಾದ್ ರವರಿಗೆ ನಮ್ಮ ವಾಹಿನಿಯ ವ್ಯವಸ್ಥಾಪಕರಾದ ಮಹೇಶ್ ಗೌಡ ಜೆ ರವರ ಪರವಾಗಿ ವಾಹಿನಿಯ ಪರವಾಗಿ ಕಾರ್ಯಕ್ರಮ ನಿರ್ದೇಶಕರ ಕೃಷ್ಣಮೂರ್ತಿಯವರು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್.